ಪ್ರತಿ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಇದ್ದರೆ ಮಾತ್ರ ನಮಗೆ ಬೆಳಕನ್ನು ಕಾಣ್ತಾ ಇದೆ ಅಂತ ಹೇಳಿದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್ ಟಿ ನಾಯಕ್ ಅವರಿಗೆ ಕೂಡ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಲಿಕ್ಕೆ ಪರಮ ಪೂಜ್ಯರಾದ ಶ್ರೀ ಮುರಾರಿ ಮಹಾರಾಜರು, ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭಾದ ರಾಜ್ಯ ಅಧ್ಯಕ್ಷರು ಈ ಕಾರ್ಯಕ್ರಮ ಉದ್ದೇಶಿಸಿ ಸ್ವಲ್ಪ ಸ್ವಲ್ಪ ಹೊಸದ ಕಾಣ್ತಿದ್ದೆ. ಒಬ್ಬರು ಒಂದಿಲ್ಲ ಒಳ್ಳೆಯ ಹೊಟ್ಟೆ ಬರ್ತಾ ನೀನ್ ಭಾಗ್ಯ ಕೊಡ್ತಾರ ಚಿಂತೆ ಇಲ್ಲ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸುಸುರೋಧ ಸರ್ವ ಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಿಕೆ ಶರಣ ತ್ರಂಬಕೆ ಗೌರಿ ಭಾಗ್ಯವಂತಿ ಮಾತಾ ನಮೋ ನಮ ನಮೋ ನಮ ನಮೋ ನಮ. ನಮ್ಮ ಬಂಜಾರ ಸಮಾಜದ ಆರಾಧ್ಯ ದೇವರಾದ ಸಂತ ಶಿವಲಾಲ ಮಹಾರಾಜ ಮತ್ತು ಜಗದಂಬಾದೇವಿಗೆ ಧ್ಯಾನಿಸಿ ಪೂಜಿಸಿ ವಂದಿಸಿ ನಮ್ಮ ಬಂಜಾರ ಸಮಾಜದ ಜಗದ್ಗುರುವಾದ ಡಾಕ್ಟರ್ ರಾಮರಾವ್ ಮಹಾರಾಜರ ಪಾದ ಕಮಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿ ಅದರಂತೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಇಡೀ ನಾಲ್ಕು ದೇಶಕ್ಕೆ ನಡೆದಾಡುವ ದೇವರನ್ನಿಸಿಕೊಂಡಿರುವ ಮತ್ತು ನಾಲ್ಕು ರಾಜ್ಯಕ್ಕೆ ಮತ್ತು ಸ್ಟೇಟಕ್ಕೆ ನನ್ನ ದೀಪ ಆಗಿ ಬೆಳಕು ತರುವ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಾಜಿಗಳ ಕಮಲಚರಣಕ್ಕೆ ಅನಂತ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿ ಈ ಕ್ಷೇತ್ರಕ್ಕೆ ಭಾಗ್ಯವಂತಿ ದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಕೊಡಿರುವ ಪರಮ ಪೂಜ್ಯ ಶಂಕರಾಯಿ ಮಹಾರಾಜರ ಕಮಲಚರಣಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮ ಸಲ್ಲಿಸಿ ಅದರಂತೆ ಪರಮ ಪೂಜ್ಯ ಅನಿಲ್ ಮಹಾರಾಜರು ಮತ್ತು ಪರಶುರಾಮ್ ಮಹಾರಾಜರು ಕಮಲ್ ಮಹಾರಾಜರು ಈ ಪೂಜ್ಯರಲ್ಲಿ ನಾನು ವಂದಿಸಿ ಧ್ಯಾನಿಸಿ ಪೂಜಿಸಿ ಇವತ್ತಿನ ದಿವಸ ಯಾವ ಮಹಾತ್ಮರು ದೇವಾಲಯಂತೆ ಇರ್ತಾರೋ ಅದಕ್ಕೆ ದೇವಾಲಯಕ್ಕೆ ಬೆಳಕಿರುವಂತ ದೀಪಗಳು ಅದಾವೋ ಆಗ ದೀಪಗಳಾಗಿ ಕೂತಿರುವ ಎಲ್ಲ ರಾಜ್ಯ ಧುರಣಿಯರು ಇವೆಲ್ಲ ಕೂತಿರುವಂತ ಪೂಜ್ಯರು ಮಾತೆಯವರು ನಿಮ್ಮೆಲ್ಲರ ಪವಿತ್ರ ಆತ್ಮದಲ್ಲಿ ವಾಸ ಮಾಡುವ ಪರಮಾತ್ಮನಿಗೆ ಶರಣು ಶರಣಾರ್ಥಿ.